ಯುಂಡೈ ಕಂಪನಿಯು ತನ್ನ ಹೊಸ ವೆನ್ಯೂ ಕಾರನ್ನು ಎಸ್ಎಕ್ಸ್ ಹಾಗೂ ಎಸ್ಎಕ್ಸ್ಒ ಮಾದರಿಗಳಲ್ಲಿ ಇಂಟೆಲಿಜೆನ್ಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನೊಂದಿಗೆ ಬಿಡುಗಡೆಗೊಳಿಸಿದೆ. ಇದರ ಜೊತೆಗೆ ಯುಂಡೈ ವೆನ್ಯೂ ಕಾರನ್ನು ಸ್ಪೋರ್ಟ್ಸ್ ಮಾದರಿಯಲ್ಲಿಯೂ ಬಿಡುಗಡೆಗೊಳಿಸಲಾಗಿದೆ. ಈ ಕಾರನ್ನು ಇತ್ತೀಚೆಗಷ್ಟೇ ಫಸ್ಟ್ ಡ್ರೈವ್ ಮಾಡಲಾಯಿತು. ಈ ಕಾರಿನ ಫಸ್ಟ್ ಡ್ರೈವ್ ಕುರಿತಾದ ಕೆಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಟೋಮ್ಯಾಟಿಕ್ ಡ್ರೈವಿಂಗ್ ಅನುಕೂಲವನ್ನು ಬಯಸುವ ಜನರಿಗಾಗಿ ಈ IMT ಗೇರ್ ಬಾಕ್ಸ್ ಅನ್ನು ನೀಡಲಾಗಿದೆ. ಈ ಕಾರು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಭಾವನೆಯನ್ನು ಸಹ ನೀಡುತ್ತದೆ. ವಿನ್ಯೂ IMT ಕ್ಲಚ್ಲೆಸ್ 6 ಸ್ಪೀಡಿನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹೊಂದಿದೆ. ವಿನ್ಯೂವಿನ ಹೊಸ ಸ್ಪೋರ್ಟ್ ಮಾದರಿಯ ಎಕ್ಸ್ಟೀರಿಯರ್ ಹಾಗೂ ಇಂಟೀರಿಯರ್ ನಲ್ಲಿ ಹಲವಾರು ಕಾಸ್ಮೆಟಿಕ್ ಅಪ್ಡೇಟ್ ಗಳನ್ನು ಮಾಡಲಾಗಿದೆ. ಹೊಸ ವಿನ್ಯೂ ಇತರ ಮಾದರಿಗಳಿಗಿಂತ ವಿಭಿನ್ನವಾಗಿದೆ. ಈ ಕಾರಿನ ಮುಂಭಾಗದಲ್ಲಿರುವ ಬ್ಲ್ಯಾಕ್ಔಟ್ ಗ್ರಿಲ್ ನ ಎಡಭಾಗದಲ್ಲಿ ಕೆಂಪು ಬ್ಯಾಜ್ ಅನ್ನು ನೀಡಲಾಗಿದೆ. ಈ ಸ್ಪೋರ್ಟ್ ಮಾದರಿಯ ಮುಂಭಾಗದ ಬಂಪರ್ ಮೇಲೆ ಹೆಡ್ಲೈಟ್ ಯೂನಿಟ್ ಅನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ ಆಲೋಜನ್ ಪ್ರೊಜೆಕ್ಟರ್ ಸೆಟಪ್ ಹಾಗೂ ಕಾರ್ನರ್ ಲೈಟ್ ಗಳಿಗೆ ರಿಫ್ಲೆಕ್ಟರ್ ಗಳನ್ನು ನೀಡಲಾಗಿದೆ. ಕ್ಲಸ್ಟರ್ ಸುತ್ತಲೂ ಪ್ರಕಾಶಮಾನವಾಗಿರುವ LED DR ಗಳನ್ನು ಅಳವಡಿಸಲಾಗಿದೆ. ಅವುಗಳನ್ನು ಹೆಡ್ಲೈಟ್ ಯೂನಿಟ್ ಗಳಿಗಿಂತ ಕೆಳಗಿರಿಸಲಾಗಿದೆ. ಈ ಕಾರಿನಲ್ಲಿ ಆಲೋಜನ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಹಾಗೂ ಹೆಡ್ಲೈಟ್ ಯೂನಿಟ್ ಮೇಲೆ ಟರ್ನ್ ಇಂಡಿಕೇಟರ್ ಗಳನ್ನು ಸಹ ನೀಡಲಾಗಿದೆ. ಸೈಡ್ ಪ್ರೊಫೈಲ್ ನಲ್ಲಿ ವೀಲ್ ಆರ್ಕ್, ರೂಫ್ ರೇಲ್ ಹಾಗೂ ರೆಡ್ ಅಸೆಂಟ್ ಗಳನ್ನು ನೀಡಲಾಗಿದೆ. ಈ ರೆಡ್ ಅಸೆಂಟ್ ಗಳು ಈ ಸ್ಪೋರ್ಟ್ ಮಾದರಿಯನ್ನು ಬೇರೆ ಮಾದರಿಗಳಿಗಿಂತ ಭಿನ್ನವಾಗಿಸುತ್ತವೆ. ಸಿ ಹಾಗೂ ಡಿ ಪಿಲ್ಲರ್ ಗಳ ನಡುವಿನ ಬಲಭಾಗದಲ್ಲಿ ಸ್ಪೋರ್ಟ್ಸ್ ಬ್ಯಾಜ್ ಅನ್ನು ಅಳವಡಿಸಲಾಗಿದೆ. ಈ ಕಾರಿನ ಡೋರ್ ಹ್ಯಾಂಡಲ್ ಗಳು ಕ್ರೋಮ್ ಬಣ್ಣವನ್ನು ಹೊಂದಿವೆ. ಈ ಕಾರಿನಲ್ಲಿರುವ ಫ್ರಂಟ್ ಡಿಸ್ಕ್ ಬ್ರೇಕ್ ಗಳು ರೆಡ್ ಕ್ಯಾಲಿಪರ್ ಗಳನ್ನು ಹೊಂದಿವೆ. ಈ ಕಾರಿನಲ್ಲಿ ಆಕರ್ಷಕವಾದ 16 ಇಂಚಿನ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಹಾಗೂ 215/60/R16 ಪ್ರೊಫೈಲ್ ನ MRF ಟೈರ್ ಗಳನ್ನು ನೀಡಲಾಗಿದೆ. ಈ ಕಾರಿನ ಹಿಂಭಾಗದ ಎಡಭಾಗದಲ್ಲಿ SX ಬ್ಯಾಜ್ ಹಾಗೂ ಮಧ್ಯದಲ್ಲಿ ವಿನ್ಯೂ ಬ್ಯಾಜ್ ಗಳನ್ನು ನೀಡಲಾಗಿದೆ. ಟರ್ಬೋ ಪೆಟ್ರೋಲ್ ಇಂಜಿನ್ ಹೊಂದಿರುವ ಕಾರಣಕ್ಕೆ ಬಲಭಾಗದಲ್ಲಿ ಟರ್ಬೋ ಬ್ಯಾಜ್ ಅನ್ನು ಅಳವಡಿಸಲಾಗಿದೆ. ಈ ಕಾರಿನಲ್ಲಿ ಸೆನ್ಸಾರ್ ಗಳ ಜೊತೆಗೆ ರೇರ್ ಪಾರ್ಕಿಂಗ್ ಕ್ಯಾಮ್ರಾವನ್ನು ಸಹ ನೀಡಲಾಗಿದೆ. ಇದರಿಂದಾಗಿ ಚಾಲಕರಿಗೆ ಇಕ್ಕಟ್ಟಾದ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡುವುದು ಸುಲಭವಾಗಲಿದೆ. ಯುಂಡೈ ವೆನ್ಯೂವಿನ ಇಂಟೀರಿಯರ್ ನಲ್ಲಿ ವಿಶಾಲವಾದ ಕ್ಯಾಬಿನ್ ಅನ್ನು ನೀಡಲಾಗಿದೆ. ಈ ಕಾಂಪ್ಯಾಕ್ಟ್ SUV ಸನ್ರೂಫ್ ಅನ್ನು ಸಹ ಹೊಂದಿದೆ. ಸ್ಪೋರ್ಟ್ ಮಾದರಿಯ ಇಂಟೀರಿಯರ್ ನಲ್ಲಿ AC ವೆಂಟ್ ಹಾಗೂ ಏರ್ ಕಂಡೀಷನ್ ಡಯಲ್ ಗಳ ಸುತ್ತಲೂ ರಿಟ್ ಅಸೆಂಟ್ ಗಳನ್ನು ನೀಡಲಾಗಿದೆ. ಈ ಕಾರಿನ ಸ್ಪೋರ್ಟಿ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸಲು ಸೀಟ್ ಹಾಗೂ ಸ್ಟಿಯರಿಂಗ್ ವೀಲ್ ಗಳ ಸುತ್ತ ರೆಡ್ ಸ್ಟಿಚಿಂಗ್ ಮಾಡಲಾಗಿದೆ. ಲೆದರ್ ಹೊದಿಕೆಯನ್ನು ಹೊಂದಿರುವ ಸ್ಟಿಯರಿಂಗ್ ವೀಲ್ ಬಳಸಲು ತುಂಬಾ ಆರಾಮದಾಯಕವಾಗಿದೆ. ಸ್ಪೋರ್ಟಿ ಲುಕ್ ಗಾಗಿ ಈ ಕಾರಿನಲ್ಲಿ ಫ್ಲಾಟ್ ಬಾಟಮ್ ನೀಡಲಾಗಿದೆ. ಈ ಕಾರಿನ ಎರಡೂ ಬದಿಯಲ್ಲಿ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ ಗಳಿವೆ. ಬಲಭಾಗದಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಎಡಭಾಗದಲ್ಲಿ MID ಸ್ಕ್ರೀನ್ ಹಾಗೂ ಕ್ರೂಸ್ ಕಂಟ್ರೋಲ್ ಗಳನ್ನು ನೀಡಲಾಗಿದೆ. ಹ್ಯುಂಡೈ ವೆನ್ಯೂ ಸ್ಪೋರ್ಟ್ ಮಾದರಿಯು ಡ್ಯುಯಲ್ ಟೋನ್ ಕಲರ್ ಸೀಟ್ ಗಳನ್ನು ಹೊಂದಿದೆ. ಮುಂಭಾಗದ ಸೀಟುಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದಾಗಿದ್ದು ಆರಾಮದಾಯಕವಾದ ಅನುಭವವನ್ನು ನೀಡುತ್ತವೆ. ಈ ಕಾರು ಸೆಂಟರ್ ಆರ್ಮ್ರೆಸ್ಟ್ ಹಾಗೂ ಕಪ್ ಹೋಲ್ಡರ್ ಗಳನ್ನು ಸಹ ಹೊಂದಿದೆ. ಹಿಂಭಾಗದಲ್ಲಿ AC ವೆಂಟ್ ಗಳಿರುವುದರಿಂದ ಕ್ಯಾಬಿನ್ ಬೇಗ ಕೂಲ್ ಆಗುತ್ತದೆ. ಹ್ಯುಂಡೈ ವೆನ್ಯೂ ದೊಡ್ಡದು ಅಲ್ಲದ ಚಿಕ್ಕದು ಅಲ್ಲದ 350 ಲೀಟರ್ ಗಳಷ್ಟು ಬೂಟ್ ಸ್ಪೇಸ್ ಅನ್ನು ಹೊಂದಿದೆ. ಹೆಚ್ಚಿನ ಸ್ಪೇಸ್ ಬೇಕಾದರೆ ಹಿಂದಿನ ಸೀಟಿನಲ್ಲಿರುವ 60:40 ಲಗೇಜ್ ಗಳ ಆಧಾರದ ಮೇಲೆ ಫೋಲ್ಡ್ ಮಾಡಿಕೊಳ್ಳಬಹುದು. ಈ ಕಾಂಪ್ಯಾಕ್ಟ್ SUVಯಲ್ಲಿ ಟ್ಯಾಕೋಮೀಟರ್ ಹಾಗೂ ಸ್ಪೀಡೋಮೀಟರ್ ಗಾಗಿ ಅನಲಾಗ್ ಡಯಲ್ ಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಟ್ರಿಪ್ ಮೀಟರ್, ಡಿಜಿಟಲ್ ಸ್ಪೀಡೋಮೀಟರ್ ಹಾಗೂ ಗಡಿಯಾರಗಳು ಸಹ ಸೇರಿವೆ. 4.5 ಇಂಚಿನ LCD MID ಸ್ಕ್ರೀನ್ ಅನ್ನು ಅವುಗಳ ಮಧ್ಯಭಾಗದಲ್ಲಿ ಇರಿಸಲಾಗಿದೆ. ವೆನ್ಯೂ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಹೊಂದಿದೆ. ಈ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಹಾಗೂ 8 ಸ್ಪೀಕರ್ ಗಳ ಸೆಟಪ್ ಗಳನ್ನು ಹೊಂದಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಭಾಗದಲ್ಲಿ AC ಕಂಟ್ರೋಲ್ ಡಯಲ್ ಗಳನ್ನು ನೀಡಲಾಗಿದೆ. ಬಿಟ್ ಟೆಂಪರೇಚರ್ ಸೆಟ್ಟಿಂಗ್ ಗಳಿಗಾಗಿ ಡಿಜಿಟಲ್ ರೀಡ್ ಔಟ್ ಗಳನ್ನು ಸಹ ನೀಡಲಾಗಿದೆ. ಹ್ಯುಂಡೈ ವೆನ್ಯೂ ಕಾರಿನಲ್ಲಿ 1.0 ಲೀಟರಿನ BS6 ಟರ್ಬೋ ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 120 BHP ಪವರ್ ಹಾಗೂ 170 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ 6 ಸ್ಪೀಡಿನ IMT ಎಲೆಕ್ಟ್ರೋ ಮೆಕ್ಯಾನಿಕಲ್ ಕ್ಲಚ್ ಅನ್ನು ಹೊಂದಿದೆ. ಇದನ್ನು ಡ್ರೈವರ್ ಕ್ಲಚ್ ಬದಲಿಸುವ ಅಗತ್ಯವಿಲ್ಲದ ರೀತಿಯಲ್ಲಿ ಮಾಡಿಫೈಗೊಳಿಸಲಾಗಿದೆ. ಈ ಟೆಕ್ನಾಲಜಿಯು ಗೇರ್ ಲಿವರ್ ನೊಂದಿಗೆ ಇಂಟೆನ್ಸಿಟಿ ಸೆನ್ಸಾರ್ ಬಳಸುತ್ತದೆ. ಈ ಸೆನ್ಸಾರ್ ಡ್ರೈವರ್ ಗೇರ್ ಬದಲಿಸುವಾಗ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಯೂನಿಟ್ಗೆ ಸೂಚನೆ ನೀಡುತ್ತದೆ. ಇದರಿಂದಾಗಿ ಕ್ಲಚ್
ಅನ್ನು ಮ್ಯಾನ್ಯುವಲ್ ಆಗಿ ನಿರ್ವಹಿಸುವ ಅಗತ್ಯವಿಲ್ಲ. ಇದರಿಂದ ನಗರದ ಟ್ರಾಫಿಕ್ ಜಾಮ್ ವೇಳೆಯಲ್ಲಿ ವಾಹನ ಚಾಲನೆ ಮಾಡುವಾಗ ಮೈಲೇಜ್ ಹಾಗೂ ಪರ್ಫಾರ್ಮೆನ್ಸ್ಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಸ್ಟ್ಯಾಂಡರ್ಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ಗಳು ಕೆಲವೊಮ್ಮೆ ಕಾರನ್ನು ನಿಲ್ಲಿಸುತ್ತವೆ, ಆದರೆ ವೆನ್ಯೂ IMTU ಕಾರನ್ನು ನಿಲ್ಲಿಸುವುದಿಲ್ಲ. ಸ್ಟಾಂಪ್ ಲೈಟ್ನಲ್ಲಿ ಹೆಚ್ಚಿನ ಗೇರ್ನಿಂದ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದರೆ ಅದು ಸಾಧ್ಯವಾಗುವುದಿಲ್ಲ. ಈ ಕಾರಿನಲ್ಲಿರುವ MID ಸ್ಕ್ರೀನ್ ಕಡಿಮೆ ಗೇರ್ ಆಯ್ಕೆ ಮಾಡಿಕೊಳ್ಳಿ ಎಂಬ ಸಂದೇಶವನ್ನು ಬಿತ್ತರಿಸುತ್ತದೆ. ಈ ಕಾರು ವೆನ್ಯೂ ಇಲ್ ಸ್ಟಾರ್ಟ್ ಅನ್ನು ಸಹ ಹೊಂದಿದೆ. ಇನ್ನು ಗಟ್ಟಿಮುಟ್ಟಾಗಿರುವ IMT ಸ್ಪೋರ್ಟ್ಸ್ ಮಾದರಿಯು ಒರಟು ಹೊಂಡಗಳಿಲ್ಲದ ರಸ್ತೆಯಲ್ಲಿ ಪ್ರಯಾಣಕ್ಕೆ ಸೂಕ್ತವಾಗಿದೆ. ಈ ಕಾರಿನಲ್ಲಿರುವ 215 ಸೆಕ್ಷನ್ ಟೈರ್ಗಳು ಹೆಚ್ಚು ಗ್ರಿಪ್ ಅನ್ನು ನೀಡುತ್ತವೆ. ಬ್ರೇಕಿಂಗ್ ಸಿಸ್ಟಮ್ ಸಹ ಅತ್ಯುತ್ತಮವಾಗಿದೆ. ಕಾರಿನಲ್ಲಿ ಹೆಚ್ಚಿನ ಬಾಡಿ ರೋಲ್ಗಳನ್ನು ನೀಡಲಾಗಿಲ್ಲ. ಹೆಚ್ಚಿನ ವೇಗದಲ್ಲಿ ಸ್ಟಿಯರಿಂಗ್ ವೀಲ್ನ ರೆಸ್ಪಾನ್ಸ್ ಅತ್ಯುತ್ತಮವಾಗಿದೆ. ಎಂಜಿನ್ನಿಂದ ಅಥವಾ ಕ್ಯಾಬಿನ್ನ ಒಳಗಿನಿಂದ ಬರುವ ಕಡಿಮೆ ಶಬ್ದದೊಂದಿಗೆ ಈ ಕಾರು ಉತ್ತಮವಾದ NVH ಲೆವೆಲ್ ಅನ್ನು ಪಡೆಯುತ್ತದೆ. ವೆನ್ಯೂ IMT ಕಾರ್ ಅನ್ನು 3 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಮೂಲ ಮಾದರಿಯ ಬೆಲೆ ಎಕ್ಸೋರೂಮ್ ದರದಂತೆ 999,000 ರೂಪಾಯಿಗಳಾದರೆ ಟಾಪ್ ಎಂಡ್ ಮಾದರಿಯ ಬೆಲೆ ಎಕ್ಸೋರೂಮ್ ದರದಂತೆ 1,58,000 ರೂಪಾಯಿಗಳಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಹೊಸ ಯುಂಡೈ ವೆನ್ಯೂ ಕಾರು ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ, ಫೋರ್ಟ್ ಇಕೋಸ್ಪೋರ್ಟ್, ಮಹೀಂದ್ರಾ XUV300, ಟಾಟಾ ನೆಕ್ಸಾನ್ ಹಾಗೂ ಕಿಯಾ ಸೋನೆಟ್ ಕಾರುಗಳಿಗೆ ಪೈಪೋಟಿ ನೀಡುತ್ತದೆ.